ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯತ್ಗೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಸರ್ವಮಂಗಳ ಅಧ್ಯಕ್ಷರಾಗಿಯೂ ಉಪಾಧ್ಯಕ್ಷರಾಗಿ ಮಂಗಳ ಗೌರಮ್ಮ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷೆ ಸರ್ವಮಂಗಳಮ್ಮ, ನಿಟ್ಟೂರು ಗ್ರಾಮ ಪಂಚಾಯತಿಯ ಸರ್ವ ಅಭಿವೃದ್ಧಿಗೆ ನಮ್ಮೆಲ್ಲ ಸದಸ್ಯರುಗಳನ್ನು ಒಟ್ಟುಗೂಡಿಸಿಕೊಂಡು ಕೆಲಸ ಮಾಡಲು ಬದ್ಧರಾಗಿದ್ದೇವೆ. ತಾಲೂಕಿನಲ್ಲಿಯೇ ನಿಟ್ಟೂರು ಗ್ರಾಮ ಪಂಚಾಯಿತಿ ವಿಶೇಷ ಸ್ಥಾನಮಾನ ಗಳಿಸಿದ್ದು, ಸರ್ಕಾರದ ಹೆಚ್ಚಿನ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡುತ್ತೇವೆ ಎಂದು ತಿಳಿಸಿದರು. ನಿಮ್ಗೆ ಪರೋಕ್ಷವಾಗಿ ನಮ್ಮನ್ನು ಈ ಜಾಗಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ವಂದನೆಗಳನ್ನು ಹೇಳ್ತಿದ್ದೀನಿ. ಸರ್ಕಾರ ಸವಲತ್ತು ಯಾವುದೇ ಬಂದರೂ ಕೂಡ ತಗೊಂಬಂದು ನಾವು ಏನೇ ಎಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ, ಎಲ್ಲವೂ ಸಿಕ್ಕಿಲ್ಲ. ಮೂಲಭೂತ ಸೌಕರ್ಯಗಳು ಯಾವುದೇ ಸಿಕ್ಕಿದ್ರು ನೀರಿನ ವ್ಯವಸ್ಥೆ ಆಗಿರ್ಬೋದು, ಜಲಜೀವನ್ ಮಿಷನ್ ಅಂತ ಬಂದಿದೆ ಈಗ ಅದನ್ನ ಮಾಡಬೇಕು ಅಂತ ಈಗ ಸಾಹೇಬ್ರು ಹೇಳಿದ್ರು. ಮತ್ತು ಸ್ವಚ್ಛತೆ ಕಾಪಾಡ್ತೀವಿ, ನೀರಿನ ಟ್ಯಾಂಕುಗಳನ್ನು ಒಂಚೂರು ತೊಳಸಿ ಅದನ್ನೆಲ್ಲ ಅಚ್ಚುಕಟ್ಟು ಮಾಡ್ತೀವಿ. ನಮ್ಮ ಕೈಲಾದಂಥ ಕೆಲಸಗಳನ್ನು ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಸಿ ಪ್ರಭಾಕರ್, ಮುಖಂಡರಾದ ಯೋಗೀಶ್, ವಿಶಕಂಠಪ್ಪ, ಜಗದೀಶ್, ನಾಗರಾಜು, ಬಿಆರ್ ಗಿರೀಶ್, ಎನ್ಸಿ ಸಾಗರನಳ್ಳಿ, ವಿಜಯಕುಮಾರ್, ಶೆಟ್ಟಾಳಪ್ಪ, ನರಸಿಂಹರಾಜು, ಬಲರಾಮಯ್ಯ, ರವೀಶ್, ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಅಧಿಕಾರಿಗಳು, ಇನ್ನಿತರರು ಹಾಜರಿದ್ದರು.